ನಮಸ್ಕಾರ ಸ್ನೇಹಿತರೆ, ಬಿಗ್ ಬಾಸ್ ಮನೆಯಲ್ಲಿ 5ನೇ ವಾರದ ಎಲಿಮಿನೇಷನ್ ಆಗ್ತಾ ಇದೆ. ಈ ಒಂದು 5ನೇ ವಾರದ ಎಲಿಮಿನೇಷನ್ ನಲ್ಲಿ ಬಿಗ್ ಬಾಸ್ ಕನ್ನಡ ಸೀಸನ್ 9 ನಿಂದ ಹೊರಗಡೆ ಬಂದಿರುವಂತ ಕಂಟೆಸ್ಟೆಂಟ್ ಯಾರು, ಜೊತೆಗೆ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗುವಾಗ ಯಾರನ್ನ ನೇರವಾಗಿ ನಾಮಿನೇಟ್ ಮಾಡಿ ಹೊರಗಡೆ ಬಂದರು ಅನ್ನೋದನ್ನ ಈ ವಿಡಿಯೋದಲ್ಲಿ ನಿಮಗೋಸ್ಕರ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ವಿಡಿಯೋನ ಮಿಸ್ ಮಾಡದೆ ಪೂರ್ತಿಯಾಗಿ ನೋಡಿ, ಹಾಗೇನೆ ಚಾನೆಲ್ ಅನ್ನು ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ನಿಮಗೆ ಈಗಾಗಲೇ ಸೂಚನೆಯನ್ನು ಕೊಟ್ಟಿದ್ದೆ, ಬಿಗ್ ಬಾಸ್ ಕನ್ನಡ ಸೀಸನ್ 9 ನ 5ನೇ ವಾರದ ಎಲಿಮಿನೇಷನ್ನಲ್ಲಿ ಗೊಂಬೆ ಅನ್ನುವಂತಹ ಖ್ಯಾತಿಯನ್ನು ಪಡ್ಕೊಂಡಿರುವಂತಹ ನೇಹಾ ಗೌಡ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬರ್ತಾರೆ ಅಂತ ಹೇಳಿ ಅದೇ ರೀತಿಯಾಗಿ ಆಗಿರುವಂಥದ್ದು. ನೇಹಾ ಗೌಡ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬರುವಾಗ ಒಂದು ನಾಮಿನೇಷನನ್ನು ಕೂಡ ಮಾಡಿದ್ದಾರೆ. ಬಿಗ್ ಬಾಸ್ ಈ ಒಂದು ಸ್ಪೆಷಲ್ ಪವರನ್ನು ಅವರಿಗೆ ಕೊಟ್ಟಿದ್ದರು. ಹಾಗೆಯೇ ಇದಕ್ಕೆ ನೇಹಾ ಅವರು ಉತ್ತರಿಸ್ತಾ ಈ ರೀತಿಯಾಗಿ ಹೇಳಿದ್ದಾರೆ. ಕಿಚ್ಚ ಸುದೀಪ್ ಅವರು ನನಗೆ ಹೇಳಿದರು, ಒಳ್ಳೆತನ ಒಳ್ಳೆಯದು ಬಟ್ ಅತಿಯಾದ ಒಳ್ಳೆತನ ಒಳ್ಳೆಯದಲ್ಲ ಅಂತ ಹೇಳಿ, ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಒಳ್ಳೆತನದಿಂದ ಇದ್ದರೆ ಚುಚ್ಚು ಬಿಡ್ತಾರೆ, ಆ ರೀತಿಯಾಗಿ ಚುಚ್ಚು ಬಿಡುವಂತಹ ಗುಣ ಇರೋದು ಪ್ರಶಾಂತ್ ಸಂಬರ್ಗಿ ಅವರಿಗೆ. ಸೊ ಹೀಗಾಗಿನೇ ಅವರನ್ನು ನೇರವಾಗಿ ನಾಮಿನೇಟ್ ಮಾಡ್ತೀರಿ ಅಂತ ಹೇಳಿ. ಸೊ ನೇಹಾ ಅವರು ಎಲಿಮಿನೇಟ್ ಆಗಿದ್ದು ಪ್ರಶಾಂತ್ ಸಂಬರ್ಗಿ ಅವರನ್ನು ನೇರವಾಗಿ ನಾಮಿನೇಟ್ ಮಾಡಿದ್ದಾರೆ ಅನ್ನೋದು ಈ ಒಂದು ವಿಡಿಯೋದ ಸಮ್ಮರಿ. ಸೊ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್ ಬಾಯ್.